ಮಥನ ಮಾಡಿದಾಗ ಅನೇಕ ವಸ್ತುಗಳು ಬಂತು. ಪಾರಿಜಾತ ವೃಕ್ಷ, ಇವತ್ತಿನ ಪಾರಿಜಾತ ಅಲ್ಲ, ಆಗ ಬಂದ ಪಾರಿಜಾತ ಇವತ್ತು ಕಲಿಯುಗದಲ್ಲಿ ತನ್ನ ಸಾಮರ್ಥ್ಯ ಕಳ್ಕೊಂಡಿದೆ. ಎಂಥ ಪಾರಿಜಾತ ಅಂದರೆ ಅದು ಬೇಕಾದಾಗ ಸಣ್ಣದಾಗ್ತಿತ್ತಂತೆ, ಬೇಡದಿದ್ದಾಗ ದೊಡ್ಡದಾಗೋದು, ದೊಡ್ಡದು ಸಣ್ಣದು ಆಗ್ತಿತ್ತಂತೆ. ಪಾಟ್ನಲ್ಲಿ ಇಟ್ಬಿಡ್ಬೋದು, ಬೇಕಾದರೆ ನೆರಳು ಬರಲಿ, ತನ್ನ ಚೆನ್ನಾಗಿ ನೆರಳು ಬರಲಿ ಅಂದರೆ ದೊಡ್ಡದಾಗಿ ಹಬ್ಬತಾ ಇತ್ತಂತೆ. ಕಣ್ಣಿಲ್ದಿದ್ದವರು ಪಾರಿಜಾತದ ಕೆಳಗಡೆ ಹೋದರೆ ಕಣ್ಣು ಬರ್ತಾ ಇತ್ತಂತೆ. ದೃಷ್ಟಿ ಕೊಡುವಂಥ ಮರ ಪಾರಿಜಾತ, ಅಷ್ಟು ಶಕ್ತಿ ಅದಕ್ಕಿತ್ತು. ಪಾರಿಜಾತ ಬಂತು, ಉಚ್ಚೈಶ್ರವ ಅನ್ನುವಂಥ ಕುದುರೆ ಬಂತು, ಐರಾವತ ಅನ್ನೋ ಆನೆ ಬಂತು, ಕೌಸ್ತುಭ ಅನ್ನೋ ಮಣಿ ಬಂತು, ಬ್ರಹ್ಮವಾಯುಗಳು ಅದಕ್ಕೆ ಅಭಿಮಾನಿಗಳು. ಭಗವಂತ ತಾನು ಧರಿಸಿದ ತನ್ನ ಕಂಠದಲ್ಲಿ ಕೌಸ್ತುಭ ಮತ್ತು ಕೌಸ್ತುಭವನ್ನು, ಯಾಕೆ ಬ್ರಹ್ಮದೇವರಿಗೆ ವಾಯುದೇವರಿಗೆ ಮಹತ್ವ ಬರಲಿ ಅಂತ. ಹೀಗೆ ಆ ಮತ್ತೆ ಸುರ ಉತ್ಪತ್ತಿ ಆಯಿತು ಮಧ್ಯ, ಅದನ್ನು ದೈತ್ಯರು ಬಂದರು, ನಾವೇ ಕುಡಿತೀವಿ ಅಂತ ಕುಡಿದ್ಬಿಟ್ರು. ಸುರಾಪಾನ ಅವರಿಗೆ ಹೋಯಿತು. ಮತ್ತೆ ಮಥನ ಮಾಡಿದಾಗ ಮತ್ತೆ ಬಂದದ್ದು ಕೊನೆಗೆ ಅಮೃತ. ಧನ್ವಂತರಿ ರೂಪಿಯಾದ ಪರಮಾತ್ಮ ಅಮೃತ ಕಲಶ ತಗೊಂಡು ಮೇಲೆ ಬರ್ತಾನೆ. ಮೇಲೆ ಬಂದು ದೇವತೆಗಳಿಗೆಲ್ಲ ಅಮೃತವನ್ನು ಹಂಚಿದ, ದೈತ್ಯರಿಗ್ಯಾರಿಗೂ ಕೂಡ ಕುಡಿಸಲಿಲ್ಲ. ದೇವತೆಗಳು ಅಮೃತಪಾನ ಮಾಡಿದರು. ಇದು ಭಗವಂತ ಮೋಹಿನಿ ರೂಪದಿಂದ ಎಲ್ಲ ದೈತ್ಯರನ್ನು ಮೋಹಗೊಳಿಸಿ ದೇವತೆಗಳಿಗೆ ಅಮೃತಪಾನ ಮಾಡಿಸಿದ. ಅದರಲ್ಲಿ ದೇವತೆಗಳ ಪಂಕ್ತಿಯಲ್ಲಿ ಒಬ್ಬ ದೈತ್ಯ ಬಂದು ಕೂತಿದ್ದ, ತಾನೂ ಅಮೃತ ಗಿಟ್ಟಿಸ್ಕೊಳ್ಬೇಕು ಅಂತ. ಸ್ವರ್ಭ ಅನೋ ಅಂತ ಅವನ ಹೆಸರು. ಆ ಸ್ವರ್ಭ ಅನೋ ಬಂದು ದೇವತೆಗಳ ಪಂಕ್ತಿಯಲ್ಲಿ ಕೊನೆ ಕೂತಿದ್ದ. ಪರಮಾತ್ಮ ಮೋಹಿನಿ ರೂಪದಿಂದ ಅಮೃತವನ್ನು ಅವನ ಕೈಗೂ ಹಾಕಿದ. ಹಾಕಿದರೆ ಅವನು ಬೇಗ ಕುಡಿಲಿಲ್ಲಂತ ಅದನ್ನು. ಅಂತೂ ಅಮೃತ ಸಿಕ್ತು ಅಂತ ನೋಡಿ ನೋಡಿ ಆನಂದ ಪಡ್ತಾ ಇದ್ದಾನೆ. ನೋಡೋದು ಸಂತೋಷ ಪಡೋದು, ನೋಡೋದು ಸಂತೋಷ ಪಡೋದು. ಕೆಲವರಿಗೆ ಸಂಪತ್ತು ಬಂದರೆ ಖರ್ಚು ಮಾಡಿದರೆ ಖರ್ಚಾಗ್ತದಲ್ಲ ಅಂತ ದಿನಾ ಲೆಕ್ಕ ಮಾಡೋದು, ರಬ್ಬರ್ ಬ್ಯಾಂಡ್ ಹಾಕೋದು, ಇಡೋದು, ಮತ್ತೆ ಮಾರನೇ ದಿವಸ ರಾತ್ರಿ ಲೆಕ್ಕ ಮಾಡೋದು, ರಬ್ಬರ್ ಬ್ಯಾಂಡ್ ಹಾಕೋದು, ಇಡೋದು, ರಬ್ಬರ್ ಬ್ಯಾಂಡ್ ಲೂಸ್ ಆಯಿತು ಅಂದರೆ ಹೊಸದು ಹಾಕೋದು, ಇಡೋದು, ನೋಡಿ ನೋಡಿ ಆನಂದ. ಒಂದು ಹುಡುಗನಿಗಂತೂ ಪಾಯಸ ಹಾಕಿದ್ರಂತೆ. ಅವನು ಪಾಯಸ ತಿಂದ ಕ್ರಮ ಹೇಗೆ ಅಂದರೆ, ಹೀಗೆ ಮಾಡಿ ಕೈ ಮಾಡಿ ಕಿರಿಬೆರಳಲ್ಲಿ ಮುಟ್ಟೋದು, ಹೆಬ್ಬೆರಳು ಚೀಪೋದು, ಕಿರಿಬೆರಳಲ್ಲಿ ಮುಟ್ಟೋದು, ಹೆಬ್ಬೆರಳು ಚೀಪೋದು, ಖರ್ಚಾಗೋದೇ ಇಲ್ಲ. ಎಲ್ಲರೂ ಪಾಯಸ ಖರ್ಚಾದರೆ ಇವನು ಇನ್ನೂ ಪಾಯಸ ಇಟ್ಕೊಂಡು ಹೆಮ್ಮೆ ಅವನಿಗೆ, ನನ್ನ ಎಲೆಯಲ್ಲಿ ಇನ್ನೂ ಪಾಯಸ ಇದೆ ಅಂತ. ಯಾಕೆ ಹೀಗೆ ತಿಂದರೆ ಹೇಗೆ ಖರ್ಚಾಗುತ್ತೆ? ಈ ರೀತಿ ಆಲಸ್ಯ ಆದ ಅಮೃತಂ ವಿಷಂ ಅಂತಾರೆ. ಯಾವುದೇ ಪದಾರ್ಥ ಇರಲಿ ಆಲಸ್ಯ ಮಾಡಬಾರ್ದು. ಆಲಸ್ಯ ಮಾಡಿದರೆ ಅಮೃತವೂ ವಿಷ ಆಗ್ತದೆ. ಆ ಸ್ವರ್ಭನು ಆಲಸ್ಯ ಮಾಡಿದ, ಅಮೃತ ಸಿಕ್ತು ಅಂತ ಸಂತೋಷ ಪಡ್ತಾ ಕೂತ್ಕೊಂಡ. ಅಷ್ಟರಲ್ಲೇ ಸೂರ್ಯಚಂದ್ರರು ಸೂಚನೆ ಮಾಡಿದರು, ಇವನು ದೇವತೆ ಅಲ್ಲ, ವೇಷ ಹಾಕ್ಕೊಂಡು ಬಂದಿದ್ದಾನೆ ಅಂತ ಸೂಚನೆ ಮಾಡಿದರು. ಅವನು ಬರೋದು ಬಂದಿದ್ದ, ಎಲ್ಲಿ ಕೂತಿದ್ದ ಅಂದರೆ ಕೊನೆಯಲ್ಲಿ, ಎಲ್ಲಿ ಕೂತಿದ್ದಂತೆ ದೇವತೆಗಳ ಪಂಕ್ತಿಯಲ್ಲಿ ಕೊನೆಯಲೆಯಲ್ಲಿ. ವಾದಿರಾಜ ಸ್ವಾಮಿಗಳು ಬರೀತಾರೆ ಟಿಪ್ಪಣಿಯಲ್ಲಿ, ಕೊನೆಯಲೆಯಲ್ಲಿ ಯಾಕೆ ಕೂತಿದ್ದ ಅಂದರೆ ಅಕಸ್ಮಾತ್ ಗೊತ್ತಾದರೆ ಬಾಗಿಲಲ್ಲಿ ಅಲ್ಲಿಂದಲ್ಲೇ ಓಡಿ ಹೋಗಿಬಿಡ್ಬೋದು ಅಂತ ಬಾಗಿಲ ಹತ್ತಿರ ಕೂತಿದ್ದಂತೆ. ಅಂದರೆ ಅಲ್ಲಿ ಕೂತವರೆಲ್ಲ ವೇಷ ಹಾಕ್ಕೊಂಡವರು ಅಂತ ಅರ್ಥ ಅಲ್ಲ, ಎಲೆ ಸಿಗದಿದ್ರೆ ಅಲ್ಲಿ ಕೂತಿರ್ತಾರೆ ಕೆಲವರು, ಪಾಪ ಅವರೆಲ್ಲ ವೇಷ ಹಾಕ್ಕೊಂಡವ್ರಲ್ಲ, ವೇಷ ಹಾಕ್ಕೊಂಡವರಂತೂ ಅಲ್ಲಿ ಕೂಡ್ತಾರಂತೆ. ಇವನು ಕೊನೆಯಲೆಯಲ್ಲಿ ಕೂತಿದ್ದ, ಅಮೃತ ಕುಡಿಲಿಲ್ಲ. ಬೇಗ ಸೂರ್ಯಚಂದ್ರರು ಸೂಚನೆ ಮಾಡಿದರು, ಕ್ಷಣೇನ ಭೂತ್ವಾಪುಮಾನ್, ಒಂದು ಕ್ಷಣದಲ್ಲಿ ಪುರುಷ ರೂಪ ಧಾರಣೆ ಮಾಡಿ ಸುದರ್ಶನ ಚಕ್ರದಿಂದ ಅವನ ಶಿರಶ್ಛೇದ ಮಾಡಿದ. ಆದರೆ ದೇವರ ಕೈಚಳಕದಿಂದ ಸುದರ್ಶನ ಚಕ್ರದಿಂದ ತಲೆ ತುಂಡಾಯಿತು, ಕೆಳಗಡೆ ಬೀಳಲಿಲ್ಲ, ಅಲ್ಲೇ ನಿಂತಿತ್ತಂತೆ. ತುಂಡಾದ ನಾಳದಲ್ಲೇ ಅಮೃತ ಕೆಳಗಿಳಿತು, ಹೊಟ್ಟೆಗೂ ಇಳಿತು, ಅದರಿಂದ ತಲೆಗೂ ಅಮೃತ ಸ್ಪರ್ಶ ಆಯಿತು. ಆ ತಲೆ ಬೀಳಲಿಲ್ಲ, ಆದ್ದರಿಂದ ತುಂಡಾದ ನಾಳದಲ್ಲಿ ಕೆಳಗೂ ಬಂತು. ಮೇಲಿನ ಭಾಗವನ್ನು ಅಂತರಿಕ್ಷಕ್ಕೆ ಎಸ್ತ, ಕೆಳಗಿನ ಭಾಗವನ್ನು ಸ್ವಾದೂದಕ ಸಮುದ್ರ ಅಂತ ಅಲ್ಲಿ ಎಸ್ತ ಪರಮಾತ್ಮ. ಒಂದಕ್ಕೆ ಕಣ್ಣು ತಲೆ ಇಲ್ಲ, ಇನ್ನೊಂದಕ್ಕೆ ಕೈ ಕಾಲಿಲ್ಲ, ಎರಡೂ ಕೂಡ ಅಮರವಾಗಿ ಭಾಳ ಕಷ್ಟಪಡ್ತಾ ಇದ್ದಾರೆ. ಇದು ಯಾಕೆ ಅಂತಂದರೆ ಮೋಸ ಮಾಡುವ ಪ್ರಯತ್ನ ಮಾಡಿದ್ದರಿಂದ ಈ ದುಷ್ಫಲ ಅವನಿಗೆ ಆಯಿತು. ಉಳಿದಂತೆ ದೇವತೆಗಳೆಲ್ಲ ಅಮೃತಪಾನ ಮಾಡಿದರು. ಅವತ್ತಿನಿಂದ ಆ ಸ್ವರ್ಭಾನುವೇ ಸೂರ್ಯಚಂದ್ರರ ಮೇಲೆ ಸೇಡು ತೀರಿಸ್ಕೊಳ್ತಾ ಇದ್ದಾನೆ, ಗ್ರಹಣ ಅಂತ. ಆದ್ದರಿಂದ ಗ್ರಹಣ ಆದಾಗ ಪರಮಾತ್ಮನ ಸುದರ್ಶನ ಚಕ್ರ ಬರ್ತದಂತೆ. ಮತ್ತೆ ಆ ಸ್ವರ್ಭಾನು ಬಂದು ನುಂಗುತ್ತಾನೆ ಇವರನ್ನು. ಸ್ವರ್ಭಾನು ಬಂದು ನುಂಗುವಾಗ ಅವನನ್ನು ಓಡಿಸಲಿಕ್ಕೆ ಸುದರ್ಶನ ಚಕ್ರ ಬರ್ತದೆ. ಆದ್ದರಿಂದ ಅದು ಪರ್ವಕಾಲ ಅಂತ ರೂಢಿ ಇರೋದು ಶಾಸ್ತ್ರ ಪ್ರಕಾರ. ಹಾಗೆ
ಗ್ರಹಣ ಕಾಲ ಬಹಳ ಪುಣ್ಯಕಾಲ ಪರ್ವಕಾಲ, ಯಾಕೆ ಸುದರ್ಶನ ಚಕ್ರ ಅಲ್ಲಿ ಬಂದಿರ್ತದಂತೆ. ಹೀಗೆ ಸಮುದ್ರ ಮಥನಾಯಿತು. ದೇವತೆಗಳು ದಾನವರು ಸಮಾನವಾದ ಪ್ರಯತ್ನ ಮಾಡಿದರು. ಏವಂ ಸುರಾಸುರಗಣಾಃ ಸಮದೇಶ ಕಾಲ ಹೇತ್ವರ್ಥ ಯೋಗ ಗತಯೋಪಿ ಫಲೇ ವಿಕಲ್ಪಾಃ. ಒಂದೇ ದೇಶ, ಒಂದೇ ಕಾಲ, ಸಮಾನವಾದ ಪರ್ವತ, ಎಲ್ಲ ಒಂದೇ ಪ್ರಯತ್ನ ಮಾಡಿದರೂ ಇವರಿಗೆ ತತ್ರಾಂಜಸ ಅಮೃತ ದೇವತೆಗಳು ಅಮೃತವನ್ನು ಪಡೆದರು, ದೈತ್ಯರಿಗೆ ಅಮೃತ ಸಿಗಲಿಲ್ಲ. ಯಾಕೆ ಅಂದರೆ ಭಗವಂತನ ಪಾದದಲ್ಲಿ ಭಕ್ತಿ ಇದ್ದಿಲ್ಲ. ಕರ್ಮಣಾಂ ಕೃತಿ ಮಾತ್ರಂ ಹೀ ನದದಾತಿ ಫಲ ಮಹತ್ಫಲಂ. ನಾವು ಕರ್ಮ ಮಾಡಿದ್ದೇವೆ ಎಂದು ಕೂಡಲೇ ಫಲ ಸಿಗೋದಿಲ್ಲ, ಭಕ್ತಿಯಿಂದ ಮಾಡಿದರೆ ಫಲ ಸಿಗ್ತದೆ. ಭಕ್ತಿಯಿಂದ ಮಾಡಬೇಕು. ದೈತ್ಯರು ಸಮುದ್ರ ಮಥನ ಮಾಡಿದರು, ಭಕ್ತಿ ಇಲ್ಲ. ಇವರು ಹಾಗಲ್ಲ, ದೇವತೆಗಳು ಪರಮಾತ್ಮನಲ್ಲಿ ಭಕ್ತಿ ಇಟ್ಟು ಅವನೇ ಫಲ ಕೊಡುವವನು ಅಂತ ತಿಳ್ಕೊಂಡು ಮಾಡಿದರು. ಅವರಿಗೆ ಅಮೃತ ಪ್ರಾಶನ ಆಯಿತು. ಹೀಗೆ ಅಮೃತ ಕಲಶವನ್ನು ದೈತ್ಯರು ಕರೆಸ್ಕೊಂಡ್ರು ಮೊದಲು, ಆಮೇಲೆ ಪರಮಾತ್ಮನಿಗೆ ಕೊಟ್ಟರು. ಪರಮಾತ್ಮ ದೇವತೆಗಳಿಗೆ ಬಡಿಸಿದ, ಅದನ್ನು ಇಂದ್ರನಿಗೆ ಕೊಟ್ಟ. ಇಂದ್ರ ಆ ಅಮೃತ ಕಲಶ ತಗೊಂಡು ತನ್ನ ನಂದನವನಕ್ಕೆ ಹೋಗಿ ಅಲ್ಲಿ ಐರಾವತ ಕಟ್ಟುವ ಒಂದು ಕಂಬ ಇತ್ತಂತೆ, ಐರಾವತ ಕಟ್ಟಿ ಹಾಕ್ತಾ ಇದ್ದರು. ಅದರ ಬುಡದಲ್ಲಿ ಇಟ್ಟನಂತೆ ಆ ಅಮೃತ ಕಲಶ. ಇಂದ್ರ ಏನು ಮಾಡಬೇಕು, ಆ ಅಮೃತ ಕಲಶ ಸ್ವಲ್ಪ ಉಳಿದಿತ್ತು, ಎಷ್ಟು ಖರ್ಚು ಮಾಡಿದರೂ ಸ್ವಲ್ಪ ಉಳಿದಿರ್ತದೆ, ಇಟ್ಟ. ಆ ಆನೆ ಐರಾವತವನ್ನು ಕಟ್ತಾ ಇದ್ದರು. ಅದಕ್ಕೆ ಮದ ಜಲ ಅಂತ ಸುರಿತದೆ, ಮದ ಬಂದಾಗ ಹಣೆಯಿಂದ ಮದ ಜಲ ಸುರಿತದೆ. ಆ ಮದ ಜಲ ಸುರಿದು ಸುರಿದು ಆ ಅಮೃತ ಕಲಶದಲ್ಲಿ ಬಿತ್ತಂತೆ. ಬಿದ್ದಾಗ ಆ ಸ್ವಲ್ಪ ಅಮೃತ ಉಳಿದಿತ್ತು. ಆ ಅಮೃತ ಮತ್ತು ಮದ ಜಲ ಎರಡೂ ಸೇರಿ ಆ ಕಲಶದಿಂದ ಒಂದು ಬಳ್ಳಿ ಹುಟ್ಟಿತಂತೆ. ಆ ಬಳ್ಳಿ ಆ ಆನೆ ಕಟ್ಟಿ ಹಾಕುವ ಕಂಬಕ್ಕೆ ಸುತ್ತ ಹಾಕ್ಕೊಂಡು ಹೋಯಿತು ಮೇಲುಗಡೆ. ಅದೇ ವೀಳೆದೆಲೆ ಅಂತ ಪ್ರಸಿದ್ಧ ಆಯಿತು. ಅದಕ್ಕೆ ನಾಗವಲ್ಲಿ ಅಂತ ಹೆಸರು ವೀಳೆದೆಲೆಗೆ. ನಾಗವಲ್ಲಿ ಅಂತಂದರೆ ನಾಗ ಅಂದರೆ ಆನೆ, ಹಾವು ಅಂತಲೂ ಅರ್ಥ ಇದೆ, ಆನೆ ಅಂತಲೂ ಅರ್ಥ ಇದೆ. ಆನೆ ಕಟ್ಟಿ ಹಾಕುವ ಕಂಬಕ್ಕೆ ಸುತ್ತ ಹಾಕ್ಕೊಂಡು ಆ ಬಳ್ಳಿ ಬೆಳೀತಾದ್ರಿಂದ ಅದು ನಾಗವಲ್ಲಿ. ಅದನ್ನು ತಿಂದರೆ ಚೆನ್ನಾಗಿ ಮದ ಬರ್ತದಂತೆ. ಮದ ಅಂದರೆ ಒಳ್ಳೆ ನಿದ್ದೆ, ಮದ ಬರ್ತದೆ, ಸುಖ ಆನಂದ ಕೊಡ್ತದೆ. ಮದ ಅಂದರೆ ಆನಂದ, ಅಮೃತದ ಅಂಶನೂ ಇರೋದರಿಂದ ಅದು ಒಳ್ಳೆ ಔಷಧಿಯೂ ಹೌದು. ಅದು ಮದ ಬರೋದರಿಂದ ಯತಿಗಳಿಗೆ ನಿಷಿದ್ಧ ಅಷ್ಟೇ, ಬೇರೆಯವರು ಬ್ರಹ್ಮಚಾರಿಗಳಿಗೂ ನಿಷಿದ್ಧ, ಉಳಿದವರು ತಗೋಬೋದು. ಹೀಗೆ ನಾಗವಲ್ಲಿ ಬೆಳೀತು. ಅದೇ ಅಮೃತ ಕಲಶ ಹಿಡ್ಕೊಂಡು ಧನ್ವಂತರಿ ರೂಪಿ ಪರಮಾತ್ಮ ಅಮೃತ ಕಲಶ ಧಾರಣೆ ಮಾಡಿಕೊಂಡು ಸಮುದ್ರದಿಂದ ಪ್ರಾದುರ್ಭೂತನಾದಾಗ ಹೇಗೆ ಬಂದ ಅಂತ ಆಚಾರ್ಯ ಹೇಳ್ತಾರೆ. ತಥೋ ಭವಾನ್ ದಕ್ಷಿಣ ಬಾಹುನಾ ಸುಧಾ ಕಮಂಡಲುಂ ಕಲಶಂಚಾಪರೇಣ. ಎಡಗೈಯಲ್ಲಿ ಅಮೃತ ಕಲಶ, ಬಲಗೈಯಲ್ಲಿ ಕಮಂಡಲು, ಹಾಗೆ ಬಂದಂತೆ ಪರಮಾತ್ಮ. ಅಂದರೆ ಕಮಂಡಲು ಅಂದರೆ ಬಡಿಸೋದು, ಎಡಗೈಯಲ್ಲಿ ಅಮೃತ ತುಂಬಿದ ಕಲಶ, ಆ ಕಲಶದಿಂದ ಕಮಂಡಲಿಗೆ ಹಾಕ್ಕೊಂಡು ಹಾಕ್ಕೊಂಡು ಬಡಿಸಲಿಕ್ಕೆ, ಎಡಗೈಯಲ್ಲಿ ಬಕ್ಕಿಟ್ಟು ಬಲಗೈಯಲ್ಲಿ ಸೌಟು ಹಿಡ್ಕೊಂಡು ಹಾಗೆ ಬಲಗೈಯಲ್ಲಿ ಕಮಂಡಲು ಎಡಗೈಯಲ್ಲಿ ಅಮೃತ ಕಲಶ ಹಿಡ್ಕೊಂಡು ಮೇಲೆ ಬಂದ. ಆ ಮೇಲೆ ಬಂದಾಗ ದೇವತೆಗಳೆಲ್ಲ ಅವನನ್ನು ಸ್ತೋತ್ರ ಮಾಡಿದರು, ಧನ್ವಂತರಿ ರೂಪಿ ಪರಮಾತ್ಮನನ್ನು. ಧನ್ವಂತರೆಂಗ ರುಚಿ ಧನ್ವಂತರೇರಿತರು ಧನ್ವಂಸ್ತರಿ ಭವಸುಧಾ ಭನ್ವಂತರ ವಸಥ ಮನ್ವಂತರಾಧಿಕೃತ ತನ್ವಂತರ ಔಷಧ ನಿಧೇ. ಸ್ತೋತ್ರ ಮಾಡಿದ ಕೂಡಲೇ ಪರಮಾತ್ಮನಿಗೆ ಆನಂದ ಆಗಿ ಆನಂದ ಬಾಷ್ಪ ಬಂತಂತೆ. ಆನಂದ ಬಾಷ್ಪ ಬಂದು ಆ ಅಮೃತದ ಕಲಶಕ್ಕೆ ಬಿತ್ತಂತೆ. ಆ ಅಮೃತ ಕಲಶದಿಂದಲೇ ಪರಮಾತ್ಮನ ಆನಂದ ಬಾಷ್ಪ ಬಿದ್ದು ಅಮೃತವು ಸೇರಿ ಅದೇ ಅಮೃತ ಕಲಶದಿಂದಲೇ ಧಾತ್ರಿ ಮತ್ತು ತುಳಸಿ ಎರಡು ವೃಕ್ಷ ಹುಟ್ಟಿತಂತೆ. ಆದ್ದರಿಂದ ತುಳಸಿಯಲ್ಲಿ ಅಮೃತದ ಅಂಶ ಇದೆ ಅಂತಾರೆ. ಅದು ಅಮೃತ ಕಲಶದಿಂದ ಹುಟ್ಟಿದ್ದು ತುಳಸಿ. ಧಾತ್ರಿ ಅಂದರೆ ನೆಲ್ಲಿಕಾಯಿ, ಅದು ದಿವ್ಯ ಔಷಧಿನೇ, ಅದು ಕೂಡ ಅದರಿಂದಲೇ ಹುಟ್ಟಿತು. ಹೀಗೆ ಕ್ಷೀರಸಮುದ್ರ ಮಥನದಿಂದ ಅನೇಕ ಅಪೂರ್ವ ರತ್ನಗಳು ಹುಟ್ಟಿದವು. ಅನೇಕ ಹರಿಸರ್ವೋತ್ತಮತ್ವತೆ ಲಕ್ಷ್ಮೀದೇವಿ ಪ್ರಾದುರ್ಭೂತಳಾದಳು ಕ್ಷೀರಸಮುದ್ರ ಮಥನ ಮಾಡುವಾಗ. ಲಕ್ಷ್ಮೀದೇವಿ ಬಂದಾಗ ಮಾತ್ರ ಎಲ್ಲರೂ ದುಂಬಾಲು, ನನ್ನ ಕಡೆ ಬಾ, ನಮ್ಮ ಕಡೆ ಬಾ ಅಂತ. ದೇವತೆಗಳು, ದಾನವರು, ಮಾನವರು, ಮೂರು ವರ್ಗದವರು ಕೂಡ ಲಕ್ಷ್ಮಿಯನ್ನು ಕರೀತಾ ಇದ್ದಾರೆ. ಆದರೆ ಲಕ್ಷ್ಮಿ ಯಾರ ಬಳಿಗೂ ಹೋಗಲಿಲ್ಲ. ಸೀದಾ ಅಜಿತ ನಾಮಕನಾದ ಪರಮಾತ್ಮ ಇದ್ದ ಆವಾಗ. ಅಜಿತ ಅಂತ ಭಗವಂತನ ಹೆಸರು. ಒಂದೊಂದು ಮನ್ವಂತರದಲ್ಲೂ ಒಂದೊಂದು ಹೆಸರಿನ ರೂಪ ಇರ್ತದೆ.
ಅಜಿತ ಅನ್ನೋ ಪರಮಾತ್ಮ ಕೂತಿದ್ದ, ಅಲ್ಲಿ ಹೋದ್ಲು ಲಕ್ಷ್ಮೀದೇವಿ. ಅಲ್ಲಿ ಹೋಗಿ ಎಲ್ಲೋ ನೋಡ್ತಾ ಕೂತಿದ್ದಾನೆ. ಬೇರೆ ದೇವತೆಗಳೆಲ್ಲ ಲಕ್ಷ್ಮಿಯನ್ನು ದುಂಬಾಲು ಬಿದ್ದು ಕರೀತಾ ಇದ್ದಾರೆ, ಈ ಕಡೆ ಬಾ ಈ ಕಡೆ ಬಾ ಅಂತ. ದೇವತೆಗಳೆಲ್ಲ ಲಕ್ಷ್ಮಿಯನ್ನು ಕರೀತಾ ಇದ್ದಾರೆ, ನಮ್ಮ ಕಡೆ ಬಾ ಅಂತ. ಯಾಕೆಂದರೆ ನಿನ್ನ ಕೃಪಾ ಕಟಾಕ್ಷ ಹಾಕು, ಅನುಗ್ರಹ ಮಾಡು ಅಂತ. ದೈತ್ಯರು ಕರೀತಾ ಇದ್ದಾರೆ ಲಕ್ಷ್ಮೀ ದೇವಿಯನ್ನು, ನಾವು ಮದುವೆ ಮಾಡಿಕೊಳ್ತೇವೆ ಬಾ ಅಂತ. ಮಾನವರೂ ಕರೀತಾ ಇದ್ರಂತೆ, ನಾವೇನು ಮದುವೆನೂ ಮಾಡಿಕೊಳ್ಳೋದಿಲ್ಲ, ನೀನು ಜಗನ್ ಮಾತೆ, ನಮಗೆ ಮೋಕ್ಷನೂ ಬೇಡ, ಕೃಪಾ ಕಟಾಕ್ಷನ ಬಿಡ, ಹಣ ಕಾಸು ಕೊಟ್ಟುಬಿಡು ಸಾಕು ಅಂತ ಮಾನವರು ಕರೀತಾ ಇದ್ದಾರಂತೆ. ತಸ್ಯಾಂ ಚಕ್ರು ಸ್ಪೃಹಾಂ ಸರ್ವೇ ಸಸುರಾಸುರ ಮಾನವಾಹ, ಸುರ ಅಸುರ ಮಾನವರು ಅವಳಲ್ಲಿ ಸ್ಪೃಹ ಮಾಡಿದರಂತೆ. ಯಾರ್ಯಾರ ಸ್ಪೃಹ ಯಾವ ರೀತಿ ಇತ್ತು ಅಂದರೆ, ದೇವತೆಗಳಿಗೆ ಲಕ್ಷ್ಮೀದೇವಿ ಮೇಲಾಸೆ ಅನುಗ್ರಹ ಮಾಡಲಿ ಅಂತ, ದಾನವರಿಗೆ ಮದುವೆ ಮಾಡ್ಕೋಬೇಕು ಅಂತ, ಮನುಷ್ಯರಿಗೆ ಹಣಕಾಸು ಬರಲಿ ಅಂತ ಸ್ಪೃಹ ಮಾಡಿದರು. ಆದರೆ ಲಕ್ಷ್ಮೀದೇವಿ ಮೂರು ವರ್ಗದವರನ್ನು ಧಿಕ್ಕರಿಸಿ ಅಜಿತ ನಾಮಕ ಪರಮಾತ್ಮನ ಕಡೆ ಹೋದರೆ ಅವನೆಲ್ಲೋ ನೋಡ್ತಾ ಕೂತಿದ್ದಾನೆ. ಅವನ ಗಮನವನ್ನು ಸೆಳೆದು ಮಾಲೆ ಹಾಕಿ ನಮಸ್ಕಾರ ಮಾಡ್ತಿದ್ದೇನೆ ಅಂತ ಗಮನ ಸೆಳೆದು ನಮಸ್ಕಾರ ಮಾಡಿದ್ದಂತೆ. ಅದಕ್ಕೆ ಅಹಂಭವ ಅಭಿವಾದಿ ಅಂತ ಗಮನ ಸೆಳೆದು ಮಾಡ್ತಿರ್ತಾರೆ. ಕೆಲವು ಸಲ ಅಂತೂ ನಮಸ್ಕಾರ ಮಾಡಿರ್ತೀವಿ ನಾವು, ಯಾರಿಗೋ ಮಾಡಿರ್ತೀವಿ, ಅವರು ಅಷ್ಟು ದೂರ ಹೋಗಿರ್ತಾರೆ, ಮಾಡಿ ಹೇಳುವಾಗ ಇನ್ನೊಬ್ಬರು ನಿಂತಿರ್ತಾರೆ, ಅವ್ರಿಗೆ ಮಾಡಿದ್ವು ಅಂತ ಅನಿಸ್ಬೇಕು. ಅದಕ್ಕೆ ಎದುರಿಗೆ ಹೋಗಿ ಗಮನ ಸೆಳೆದು ಇದನ್ನೇ ಹೇಳ್ತಾರೆ ವ್ಯಾಸರು. ಏತಾಭತಾಲಂ ನನು ಸೂಚಿತೇನ ಗುಣೈರಸಾಮ್ಯೇನತಿಶಾಯನೇಶ್ಯ ಹಿತ್ವೇತರಾನ್ ಪ್ರಾರ್ಥಯತೋ ವಿಭೂತಿ ಯಶ್ಯಾಂಘ್ರಿ ರೇಣು ಜುಷತೇನ ಭೀಪ್ಸೋಹೋ. ಇದು ಒಂದು ಸಾಕು, ಹರಿ ಸರ್ವೋತ್ತಮ ಅಂತನ್ನೋದಕ್ಕೆ ಇದು ಒಂದು ಸಾಕು. ಲಕ್ಷ್ಮೀದೇವಿ ಇಡೀ ಜಗತ್ತಿನಲ್ಲಿ ಶ್ರೇಷ್ಠಳು ಅಂತ ಎಲ್ಲರೂ ಒಪ್ಪಿದ್ದೆ. ಅಂಥ ಲಕ್ಷ್ಮೀದೇವಿ ಪರಮಾತ್ಮನ ಬಳಿ ಹೋಗಿ ಅವನ ಗಮನ ಸೆಳೆದು ಮಾಲೆ ಹಾಕಿ ಪಾದಕ್ಕೆರಿಗೆ ನಮಸ್ಕಾರ ಮಾಡಿ ಏನು ಕೇಳಿದ್ದು, ಎಲ್ರನ್ನೂ ಬಿಟ್ಟು ಬಂದಿದ್ದೀನಿ, ನಿಮ್ಮ ಪಾದದ ಧೂಳಿನ ಒಂದು ಕಣವನ್ನು ತಲೆ ಮೇಲಿಟ್ಟುಕೊಳ್ತೀನಿ, ಅನುಗ್ರಹ ಮಾಡಿರಿ ಅಂತ ಕೇಳಿದ್ದು. ಅವನಿಗೆ ಗುಣದಲ್ಲಿ ಸಮಾನರಿಲ್ಲ ಉತ್ತಮರಿಲ್ಲ ಅನ್ನೋದಕ್ಕೆ ಈ ಲಕ್ಷ್ಮೀದೇವಿ ಹೋಗಿ ಪರಮಾತ್ಮನ ಕೊರಳಿಗೆ ಮಾಲೆ ಹಾಕಿ ಪಾದದ ಧೂಳಿನ ಒಂದು ಕಣವನ್ನು ಅಪೇಕ್ಷೆ ಪಟ್ಟದ್ದೇ ಸಾಕು ಅಂತ ಹೇಳಿ ಇಷ್ಟು ಲಕ್ಷ್ಮೀದೇವಿ ಕೇಳಿದ್ದಕ್ಕೆ ಪರಮಾತ್ಮ, ನೀನೆಲ್ಲರನ್ನೂ ಧಿಕ್ಕರಿಸಿ ನನಗೆ ಮಾಲೆ ಹಾಕಿ ನನ್ನ ಸರ್ವೋತ್ತಮತ್ವ ಸ್ಥಾಪನೆ ಮಾಡಿದ್ದರಿಂದ ಬರೇ ಪಾದದ ಧೂಳಿನ ಕಣ ಅಲ್ಲ, ನಿನಗೆ ಯಾವ ಜಾಗ ಕೊಡ್ತೇನೆ ನೋಡು ಅಂತ ಲಕ್ಷ್ಮೀದೇವಿಯನ್ನು ಎತ್ತಿ ಎದೆ ಮೇಲೆ ಕೂಡಿಸ್ಕೊಂಡಂತೆ. ಅವತ್ತಿನಿಂದ ಶ್ರೀವತ್ಸ, ಶ್ರೀವತ್ಸ ಚಿಹ್ನೆ ಅಂದರೆ ಅದು ಲಕ್ಷ್ಮೀದೇವಿ ವಾಸ ಮಾಡುವ ಜಾಗ. ಭಗವಂತನ ವಕ್ಷೋ ನಿವಾಸ ಮಕರೋತ್ ಪರಮಂ ವಿಭೂತೇ, ಪರಮಂ ವಕ್ಷ ನಿವಾಸ ಮಕರೋತ್ ವಿಭೂತೇ. ವಿಭೂತಿ ಅಂದರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯನ್ನು ಎದೆ ಮೇಲಿಟ್ಟುಕೊಂಡು ಅಷ್ಟು ಗೌರವಿಸಿದ. ಯತ್ರ ಸ್ಥಿತೈಧಯತ ಸಾಧಿಪತಿಂ ಸ್ತ್ರೀಲೋಕಾನ್, ಮೂರು ಲೋಕದ ಅಧಿಪತಿಗಳೆಲ್ಲ ಲಕ್ಷ್ಮೀದೇವಿಗೆ ಎರಗಿದರಂತೆ, ಎಂಥ ಸ್ಥಾನದಲ್ಲಿದ್ದಾರೆ ಅಂತ. ಹೀಗೆ ಪರಮಾತ್ಮ ಲಕ್ಷ್ಮೀದೇವಿಗೆ ವಕ್ಷಸ್ಥಳದಲ್ಲಿ ಕೂಡಿಸ್ಕೊಂಡದ್ದು ಆವಾಗ. ಇವತ್ತಿನವರು ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ, ನೀವು ಬರೇ ವಕ್ಷಸ್ಥಳದಲ್ಲಿ ಕೂಡಿಸಿದ್ದಾನೆ ಪರಮಾತ್ಮ, ನಾವು ತಲೆ ಮೇಲೆ ಕೂಡಿಸ್ಕೋತೀವಿ ಅಂತ ತಲೆ ಮೇಲೆ ಕೂಡಿಸ್ಕೊಳ್ಳುವವರು ಇದ್ದಾರೆ. ಹೀಗೆ ಸಮುದ್ರ ಮಥನದಿಂದ ಹರಿಸರ್ವೋತ್ತಮತ್ವ ವಿಶೇಷವಾಗಿ ಸ್ಥಾಪಿತವಾಯಿತು. ದೇವತೆಗಳಿಗೆ ಅಮೃತ ಸಿಕ್ತು, ದೈತ್ಯರಿಗೆ ಸಿಗಲಿಲ್ಲ. ದೈತ್ಯರು ದೇವತೆಗಳ ಮೇಲೆ ಯುದ್ಧಕ್ಕೆ ಬಂದರು. ಯುದ್ಧಕ್ಕೆ ಬಂದಾಗ ದೇವತೆಗಳೆಲ್ಲ ಗೆದ್ದರು, ಅಮೃತ ಕುಡಿದಿದ್ದರು, ಗೆದ್ದಿತಾ ಇದ್ದರು, ಅವರೆಲ್ಲ ಸತ್ತು ಹೋಗ್ತಾ ಇದ್ದರು. ಆದರೆ ಶುಕ್ರಾಚಾರ್ಯರು, ದೈತ್ಯ ಗುರುಗಳು ಶುಕ್ರಾಚಾರ್ಯರು ಅವರನ್ನು ಬದುಕಿಸ್ತಾ ಇದ್ದರು. ಸತ್ತು ಹೋದ ದೈತ್ಯರನ್ನೆಲ್ಲ ಬದುಕಿಸ್ತಿದ್ರು. ಶುಕ್ರಾಚಾರ್ಯರಿಗೆ ಒಂದು ಮೃತ ಸಂಜೀವಿನಿ ಅಂತ ಒಂದು ವಿದ್ಯೆ ಇತ್ತು, ಸತ್ತವ್ರನ್ನ ಬದುಕಿಸುವ ಮಂತ್ರ. ಇವತ್ತದು ಯಾವುದೂ ಇಲ್ಲ, ಆ ಮಂತ್ರ ಇತ್ತು, ಸತ್ತವರೆಲ್ಲ ಮತ್ತೆ ಬದುಕಿ ಬರೋದು. ಆ ಮೃತ ಸಂಜೀವಿನಿ ಮಂತ್ರ ಶುಕ್ರಾಚಾರ್ಯ ಇದ್ದದಕ್ಕೆ ಒಂದು ದೊಡ್ಡ ಕಥೆ ಇದೆ. ಶುಕ್ರಾಚಾರ್ಯರು ದೈತ್ಯ ಗುರುಗಳು, ಅವರಿಗೆ ಸತ್ತವ್ರನ್ನ ಬದುಕಿಸುವ ಮಂತ್ರ ಗೊತ್ತಿದೆ. ದೇವಗುರುಗಳು ಬೃಹಸ್ಪತ್ಯಾಚಾರ್ಯರು, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ದೇವತೆಗಳಿಗೆ ಅದೊಂದು ಸ್ವಲ್ಪ ತಮ್ಮ ಆಚಾರ್ಯರ ಮೇಲೆ ಸ್ವಲ್ಪ ಬೇಜಾರು, ನಮ್ಮ ಆಚಾರ್ಯರಿಗೆ ಈ ಮಂತ್ರ ಗೊತ್ತಿಲ್ಲ, ದೈತ್ಯರ ಆಚಾರ್ಯರಿಗೆ ಗೊತ್ತಿದೆ ಅಂತ. ಇವ್ರನ್ನೇ ಹೋಗಿ ನೀವು ಹೋಗಿ ಉಪದೇಶ ಪಡ್ಕೊಂಡು ಬರ್ರಿ ಅಂದರೆ ಅದು ಸಾಧ್ಯ ಇಲ್ಲ. ಒಬ್ಬ ಆಚಾರ್ಯ ಇನ್ನೊಬ್ಬರ ಆಚಾರ್ಯ ಹತ್ರ ಹೋಗಿ ಒಂದು ಉಪದೇಶ ಕೊಡಿ ಅಂತ ಕೇಳೋದುಂಟ ಎಲ್ಲಿಯಾದರೂ. ಪಂಡಿತ ಪಂಡಿತಮ್ ದೃಷ್ಟ ಅಂತ ಹಾಗೆಲ್ಲ ಒಬ್ಬ ಆಚಾರ್ಯ ಇನ್ನೊಬ್ಬ ಆಚಾರ್ಯ ಹತ್ರ ಹೋಗೋ ಕ್ರಮ ಇಲ್ಲವೇ ಇಲ್ಲ, ಸ್ವಯಂ ಆಚಾರ್ಯರೇ ಎಲ್ಲರೂ.
ಮತ್ತೇನು ಮಾಡೋದು? ಏನಾದರೂ ಮಾಡಿ ಆ ಶುಕ್ರಾಚಾರ್ಯರಲ್ಲಿರೋ ಮೃತ ಸಂಜೀವಿನಿ ಮಂತ್ರ ಪಡಿಬೇಕು. ಅದಕ್ಕೆ ದೇವತೆಗಳೆಲ್ಲ ಉಪಾಯ ಮಾಡಿ ಬೃಹಸ್ಪತ್ಯಾಚಾರ್ಯರು ಹೋದರೆ ಅವಮಾನ ಆಗುತ್ತೆ, ಅವರ ಮಗ ಇದ್ದ ಕಚ ಅಂತ ಆ ಕಚನನ್ನು ಕಳಿಸೋಣ. ಅವನು ಹೋಗಿ ದೈತ್ಯರ ಗುರುಗಳು ಶುಕ್ರಾಚಾರ್ಯ ಮನೆಯಲ್ಲಿ ಸೇವೆ ಮಾಡಿ ಅವರು ಪ್ರಸನ್ನರಾದಾಗ ಅವರ ಹತ್ರ ಮಂತ್ರೋಪದೇಶ ಪಡ್ಕೊಂಡು ಬರಲಿ ಅಂತ ಕಚನನ್ನು ಕಳಿಸಿದರು. ನೀನು ಹೋಗಿ ಶುಕ್ರಾಚಾರ್ಯ ಮನೆಯಲ್ಲಿ ಎಲ್ಲ ಕೆಲಸನೂ ಮಾಡು, ಅವರ ಹೆಂಡತಿ ಸೀರೆ ಒಗಿ, ಕಸ ಗುಡಿಸು, ಎಲ್ಲ ಕೆಲಸನೂ ಮಾಡು. ಅವರು ಪ್ರಸನ್ನರಾದಾಗ ಮಂತ್ರೋಪದೇಶ ತೊಗೊಂಡು ಬಾ. ಮಂತ್ರೋಪದೇಶಕ್ಕೆ ಅಂತ ಹೇಳಬೇಡ, ಸುಮ್ಮನೆ ನಿಮ್ಮ ಸೇವೆ ಮಾಡಬೇಕು ಅಂತ ಪ್ರೇರಣೆ ಆಯಿತು ಅಂತ ಹೇಳು, ಸೇವೆ ಮಾಡೋದು ಕಳಿಸಿದರು. ಕಚ ಬಂದು ಸೇವೆ ಮಾಡ್ತಾ ಇದ್ದಾನೆ, ಶುಕ್ರಾಚಾರ್ಯರು ಸೇರಿಸ್ಕೊಂಡ್ರು. ಅವ್ರಿಗೆ ಹೆಮ್ಮೆ, ದೇವಗುರುಗಳ ಮಗ ನಮ್ಮ ಮನೆಯಲ್ಲಿ ಕಸ ಗುಡಿಸ್ತಿದ್ದಾನೆ ಅಂದರೆ ಭಾರಿ ಹೆಮ್ಮೆ ಅಲ್ವಾ. ಸರಿ, ಸೇರಿಸ್ಕೊಂಡು ಕೆಲಸ ಮಾಡಿಸ್ತಾನೇ ಇದ್ದಾರೆ, ಮಾಡಿಸ್ತಾನೇ ಇದ್ದಾರೆ. ಅಷ್ಟು ಪ್ರಸನ್ನತೆ ತೋರಿಸಲೇ ಇಲ್ಲ, ಒಳ್ಳೆ ಶ್ರೀಮದ್ ಗಾಂಭೀರ್ಯದಿಂದಲೇ ಇದ್ದರು. ಕೊನೆಗೆ ಒಂದು ದಿವಸ ದೈತ್ಯರಿಗೆ ಗೊತ್ತಾಯಿತು, ಶುಕ್ರಾಚಾರ್ಯ ಮಗ ಕಚ, ಇವರು ಬೃಹಸ್ಪತ್ಯಾಚಾರ್ಯ ಮಗ ಕಚ ಶುಕ್ರಾಚಾರ್ಯ ಮನೆಗೆ ಬಂದಿದ್ದಾನೆ, ಮಂತ್ರೋಪದೇಶ ಪಡೀಲಿಕ್ಕೆ ಬಂದಿದ್ದಾನೆ ಅಂತಲೇ ಗೊತ್ತಾಯಿತು. ಯಾರೋ ಒಳಗಿನವರೇ ಹೇಳ್ತಿರ್ತಾರೆ ಹೋಗಿ, ಯಾರೋ ಹೇಳಿಬಿಟ್ಟು ದೈತ್ಯರಿಗೆ ಆಘಾತ ಆಯಿತು. ಅಯ್ಯೋ, ನಮ್ಮ ಗುರುಗಳ ಮಂತ್ರ ಅವರೇನಾದರೂ ಉಪದೇಶ ಕೊಟ್ಟುಬಿಟ್ರೆ ನಮಗಿನ್ನು ಮರ್ಯಾದೆನೇ ಇಲ್ಲ, ಏನಾದರೂ ಮಾಡಿ ಆ ಕಚ್ಚನ ಕಥೆ ಮುಗಿಸಿಬಿಡ್ಬೇಕು. ದೈತ್ಯರು ಹಾಗೇ, ಏನಾದರೂ ಸ್ವಲ್ಪ ಅವ್ರಿಗೆ ವಿರುದ್ಧ ಆಯಿತು ಅಂದ್ರೆ ಅವನ ಕಥೆನೇ ಮುಗಿಸೋದು. ಬಂದರು, ಹುಡುಕೊಂಡು ಬಂದರು. ಅವತ್ತಿನ ದಿವಸ ಕಚನನ್ನು ಶುಕ್ರಾಚಾರ್ಯರು ದನ ಮೇಯಿಸ್ಕೊಂಡು ಬಾ ಅಂತ ಕಳಿಸಿದರು. ದನ ಕಾಯ್ಲಿಕ್ಕೆ ಹಚ್ಚಿದ್ರು, ದನ ಮೇಯಿಸ್ಕೊಂಡು ಹೋಗಿದ್ದ, ಕಾಡಿನಲ್ಲಿ ಸಿಕ್ಕ. ಕೇಳಿದರು ದೈತ್ಯರು, ಯಾರು ನೀನು? ನಾನು ಕಚ, ಶುಕ್ರಾಚಾರ್ಯ ಹತ್ರ ಕೆಲಸ ಮಾಡ್ತಾ ಇದ್ದೇನೆ. ಗೊತ್ತಾಯಿತು ದೈತ್ಯರಿಗೆ, ಕಚ್ಚನನ್ನು ಕೊಂದೇ ಬಿಟ್ಟು. ಆಮೇಲೆ ಅವರಿಗೆ ಸಮಸ್ಯೆ ಆಯಿತು, ಹೇಗಿದ್ದರೂ ಇವರಿಗೆ ಶುಕ್ರಾಚಾರ್ಯರಿಗೆ ನಮ್ಮ ಗುರುಗಳಿಗೆ ಸತ್ತವ್ರನ್ನ ಬದುಕಿಸೋ ವಿದ್ಯೆ ಗೊತ್ತು, ನಾವೇನೋ ಕಚ್ಚನನ್ನು ಸಹಿಸಿದ್ವಿ, ಮನೆ ಕೆಲಸದ ಹುಡುಗ ಅಂತ ಬದುಕಿಸಿದ್ರೆ ಏನು ಮಾಡೋದು? ಅದಕ್ಕೆ ದೈತ್ಯರೇನು ಮಾಡಿದರು, ಅವನ ಶವ ಇದ್ದರಷ್ಟೇ ಬದುಕಿಸೋದು, ಅವನ ಶವವನ್ನು ಕೂಡ ತುಂಡು ತುಂಡು ಮಾಡಿ ಪೀಸ್ ಪೀಸ್ ಮಾಡಿ ನರಿ ನಾಯಿಗಳಿಗೆ ತಿನ್ನಿಸಿಬಿಟ್ರು, ಶವನೇ ಇಲ್ಲ. ಹಾಗೆ ಮಾಡಿದರು. ಸಾಯಂಕಾಲ ಆಯಿತು, ದನಗಳೆಲ್ಲ ಮನೆಗೆ ಬಂದವು, ಕಚ್ಚೆ ಬರಲಿಲ್ಲ. ದೇವಯಾನಿ ಅಂತಿದ್ಲು ಶುಕ್ರಾಚಾರ್ಯ ಮಗಳು. ಆ ದೇವಯಾನಿಗೆ ಕಚ್ಚಿನ ಮೇಲೆ ಅಷ್ಟರಲ್ಲೇ ಅನುರಾಗ ಪ್ರೀತಿ ಮೂಡಿತ್ತು, ಕಚ್ಚಿನ ಮೇಲೆ ಭಾರೀ ಅನುರಾಗ. ದೇವರೆಲ್ಲ ವ್ಯವಸ್ಥೆ ಮಾಡಿರ್ತಾನೆ, ಅವರವರಿಗೆ ಪ್ರೇಮ ಹುಟ್ಟಿಸಿಬಿಟ್ಟಿದ್ದ. ಆ ದೇವಯಾನಿ ಬಂದು ಶುಕ್ರಾಚಾರ್ಯ ಹತ್ರ ಕೇಳಿದ್ದು, ಅಪ್ಪ ದನಗಳೆಲ್ಲ ಬಂದವು, ಕಚೆ ಬರಲಿಲ್ವಲ್ಲ ಅಂತ. ಬರಲಿಲ್ಲ, ಇಲ್ಲ, ನೀನ್ಯಾಕೆ ತಲೆ ಕೆಡಿಸ್ಕೋತಿ ಅಂತ. ಅವರು ಎಲ್ಲೋ ಮನೆಗೆ ಹೋಗಿರಬೇಕು, ಬರ್ತಾನೆ ಅಂತ. ಇಲ್ಲ ಇಲ್ಲ, ಕಚೆ ಬೇಕೇ ಬೇಕು ನನಗೆ, ಅವನು ಇಲ್ದಿದ್ರೆ ಆಗೋದಿಲ್ಲ, ಅವನ ಜೊತೆಗೆ ಊಟ ಮಾಡಬೇಕು, ಅವನ ದಿನ ಮಾತಾಡಿಸ್ಬೇಕು, ನೋಡಬೇಕು, ನನಗೆ ಅವನ ಮೇಲೆ ಬಹಳ ಅನುರಾಗ ಅಂತ. ಆಗ ಗೊತ್ತಾಯಿತು ಶುಕ್ರಾಚಾರ್ಯಗೆ, ಇದೇನೋ ಎಡವಟ್ಟಾಗಿದೆ ಇವರಿಬ್ಬರಲ್ಲಿ ಅಂತ. ಮತ್ತು ಮಗಳು ಬೇರೆ ಒತ್ತಾಯ ಮಾಡ್ತಿದ್ದಾಳೆ, ಏನಾದರೂ ಮಾಡಿ ಕಚ್ಚನನ್ನು ಹುಡುಕ್ರಿ, ಅವನ ಮನೆಗೆ ನನಗೆ ಹೇಳದೆ ಹೋಗೋವನಲ್ಲ ಅಂತ ಇವಳು. ಕೊನೆಗೆ ಶುಕ್ರಾಚಾರ್ಯರು ಧ್ಯಾನಕ್ಕೆ ಕೂತು, ಧ್ಯಾನ ದೃಷ್ಟಿಯಲ್ಲಿ ಕಂಡುಕೊಳ್ತೇನೆ ಎಲ್ಲಿ ಹೋಗಿದ್ದಾನೆ ಕಂಡುಕೊಳ್ತೇನೆ ಅಂತ ಧ್ಯಾನ ದೃಷ್ಟಿಯಲ್ಲಿ ಕೂತರು. ಶುಕ್ರಾಚಾರ್ಯರಿಗೆಲ್ಲ ಗೊತ್ತಾಯಿತು, ದೇವಯಾನಿ ಆ ಅಯೋಗ್ಯರು ನನ್ನ ಶಿಷ್ಯರು ದೈತ್ಯರು ಕಚ್ಚನನ್ನು ಕೊಂದು ಹಾಕಿದ್ದಾರೆ. ಅವಳು ಕೇಳಿದ್ದು, ನಿಮಗೆ ಹೇಗಿದ್ದರೂ ಸತ್ತವ್ರನ್ನ ಬದುಕಿಸಲಿಕ್ಕೆ ಮಂತ್ರ ಇದೆಯಲ್ಲ, ಬದುಕಿಸ್ರಿ ಅವನನ್ನು ಅಂತ ಕೇಳಿದ್ದು. ಅವನ ಶವ ಇದ್ದರೆ ಬದುಕಿಸಬಹುದಾಗಿತ್ತು, ಅದನ್ನು ತುಂಡು ತುಂಡು ಮಾಡಿ ನರಿ ನಾಯಿಗಳಿಗೆ ತಿನ್ನಿಸಿಬಿಟ್ಟಿದ್ದಾರೆ, ನನ್ನ ಧ್ಯಾನದಲ್ಲಿ ಅದೂ ಗೋಚರ ಆಗ್ತಾ ಇದೆ. ಹಾಗಾದರೂ ಒಂದು ಕೆಲಸ ಮಾಡಿ, ಆ ಕಾಡಿಗೆ ಹೋಗೋಣ, ದನ ಮೇಯೋ ಜಾಗಕ್ಕೆ ಹೋಗೋಣ, ಅವನು ಎಲ್ಲಿ ಸತ್ತಿದ್ದಾನೆ ಕಚ್ಚ, ಎಲ್ಲಿ ಕೊಂದಿದ್ದಾರೆ ಅಲ್ಲಿ ಹೋಗೋಣ, ನೀವು ಮಂತ್ರ ಪಠನ ಅಂತೂ ಮಾಡಿರಿ, ಟ್ರೈ ಮಾಡಿರಿ ಒಂದ್ಸಲ ನೋಡೋಣ ಅಂತ ಒತ್ತಾಯ ಮಾಡಿ ಅಪ್ಪನನ್ನು ಕರ್ಕೊಂಡು ಬಂದಳು ಕಾಡಿಗೆ. ಶುಕ್ರಾಚಾರ್ಯ ಬಂದು ಆ ಕಾಡಿನಲ್ಲಿ ಆ ಮಂತ್ರ ಪಠನ ಮಾಡಿದರು. ಆ ಮಂತ್ರ ಹೇಳಿದ ಕೂಡಲೇ ಆ ನರಿ ನಾಯಿಗಳ ಹೊಟ್ಟೆ ಒಡೆದು, ಅವುಗಳೆಲ್ಲ ತಿಂದಿದ್ವಲ್ಲ ಪೀಸ್ ಪೀಸು, ಅವೆಲ್ಲ ಸತ್ತೋದು, ಹೊಟ್ಟೆ ಒಡೆದು ಆ ಪೀಸುಗಳೆಲ್ಲ ಹೊರಗೆ ಬಂದು ಒಟ್ಟಾಗಿ ಒಂದು ಶರೀರ ತಯಾರಾಗಿ ಹೊರಗೆ ಬಂದ ಕಚ. ಓ, ನಮ್ಮ ತಂದೆ ಎಷ್ಟು ಗ್ರೇಟ್ ಅಂತ ಅನಿಸ್ತು ಅವಳಿಗೆ. ಈ ರೀತಿ ತಿಂದಂಥ ದನ ನರಿ ನಾಯಿಗಳ ಹೊಟ್ಟೆ ಒಡಿಸಿ ಆ ಕಚ್ಚನನ್ನು ಹೊರಗೆ ತರಿಸಿದರು ಶುಕ್ರಾಚಾರ್ಯ. ಭಾರೀ ಸಂತೋಷ ಆಯಿತು ದೇವಯಾನಿಗೆ, ಎಷ್ಟು ಹೆಮ್ಮೆ. ದೈತ್ಯರು ಪೆಚ್ಚಾಗಿಬಿಟ್ಟು, ಅಯ್ಯೋ ಇಷ್ಟು ಮಾಡಿದರೂ ಕೂಡ ಕಚ್ಚನನ್ನು ಬದುಕಿಸಿದ್ರಲ್ಲ ನಮ್ಮ ಆಚಾರ್ಯರು, ಅವ್ರಿಗೂ ಛಲ ಬಂತು, ಮಾಡ್ತೇವೆ ಇವರಿಗೆ ಅಂತ ಮತ್ತೊಂದು ಸಲ ಹುಡುಕಿದರು. ಕಚ್ಚೆ ಸಿಕ್ಕ, ಅದೇ ದನ ಕಾಯ್ಲಿಕ್ಕೆ ಬಂದಿದ್ದ ಸಿಕ್ಕ, ಕಚ್ಚನನ್ನು ಕೊಂದರು.
ಈ ಸಲ ಏನು ಮಾಡೋದು ಅಂತ ವಿಚಾರ ಮಾಡಿದರು, ಮೀಟಿಂಗ್ ಮಾಡಿದರು. ಕಚ್ಚನನ್ನು ಏನು ಮಾಡೋಣ, ಸಾಯಿಸಿ ಹಂಗೆ ಬಿಟ್ಟರೆ ಬದುಕಿಸ್ತಾರೆ, ನರಿ ನಾಯಿಗಳಿಗೆ ತಿನ್ನಿಸಿದರೆ ಅವುಗಳ ಹೊಟ್ಟೆ ಹೊಡೆದು ಕಚ್ಚೆ ಹೊರಗೆ ಬರ್ತಾನೆ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಆ ಕಚ್ಚನನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಬಿಡೋದು. ಪುಡಿ ಮಾಡಿ ಆ ಪುಡಿಯನ್ನು ಸಮುದ್ರಕ್ಕೆ ತೊಗೊಂಡೋಗಿ ಸಮುದ್ರದ ಮಧ್ಯದಲ್ಲಿ ಹಾಕೋದು. ಅಷ್ಟು ಮಾಡಿದರು ದೈತ್ಯರು. ಆ ಕಚ್ಚನನ್ನು ಕೊಂದು ಅವನ ದೇಹದ ಸಾರ ಭಾಗ ತೆಗೆದು ಪುಡಿ ಮಾಡಿ ಹಿಟ್ಟು ಮಾಡಿ ಸಮುದ್ರಕ್ಕೆ ಹಾಕಿ ಬಂದರು. ಇನ್ನು ಬರೋದೇ ಇಲ್ಲ ಅಂತ ತಿಳ್ಕೊಂಡು ಸಾಯಂಕಾಲ ಆಯಿತು. ದನಗಳು ಬಂದವು, ಕಚ್ಚೆ ಬರಲಿಲ್ಲ. ದೇವಯಾನಿ ಅದೇ ಹಾಡು, ಅಪ್ಪ ದನಗಳು ಬಂದವು ಕಚ್ಚೆ ಬರಲಿಲ್ಲ ಅಂತ. ಇವರಿಗೆ ಒಳ್ಳೆಯ ಕಥೆ ಆಯಿತು, ನಿನ್ನ ದೇವಯಾನಿ. ಮತ್ತೆ ಧ್ಯಾನಕ್ಕೆ ಕೂತರು, ನೋಡಿದರು, ಹೇಳಿದರು, ದೇವಯಾನಿ ದೈತ್ಯರು ಈ ಸಲ ಕಚ್ಚನನ್ನು ಕೊಂದು ಪುಡಿ ಮಾಡಿ ಹಿಟ್ಟು ಮಾಡಿ ಅವನನ್ನು ಸಮುದ್ರಕ್ಕೆ ಹಾಕಿದ್ದಾರೆ, ಅವನನ್ನು ತರಿಸೋದು ಕಷ್ಟ ಅಂತ. ನೋಡೋಣ, ಟ್ರೈ ಮಾಡೋಣ, ಬನ್ನಿ ಅಂತ ಸಮುದ್ರ ತೀರಕ್ಕೆ ಕರ್ಕೊಂಡು ಹೋದು ದೇವಯಾನಿ. ಅಲ್ಲಿ ಸಮುದ್ರ ತೀರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮಂತ್ರ ಪಠನ ಮಾಡಿಸಿದ್ಲು. ಅವರು ಮಂತ್ರ ಪಠನ ಮಾಡಿದರು. ಮಾಡಿದರೆ ಆ ಕಣಗಳೆಲ್ಲ ಒಟ್ಟಾಗಿ ಒಂದು ಶರೀರವಾಗಿ ಸಮುದ್ರದಿಂದ ಕಚ್ಚೆ ಮೇಲೆ ಬಂದ. ಎಂಥ ಮಂತ್ರ ಶುಕ್ರಾಚಾರ್ಯ! ಇವತ್ತಿಲ್ಲ ಆ ಮಂತ್ರ, ಇಲ್ಲ ಇದ್ದರೂ ಬಹಳ ಚೆನ್ನಾಗಿರ್ತಿತ್ತು. ಅಂತೂ ಇಂತೂ ಕಚ್ಚೆ ಬಂದ. ಕಚ್ಚೆ ಬಂದ ಮೇಲೆ ದೈತ್ಯರಿಗೆ ಮತ್ತೆ ಹುಚ್ಚಿಡಿತು. ಗುರುಗಳ ಮೇಲೆ ಛಲ ಸಾಧಿಸಿದರು. ಏನು ಮಾಡಿದರು, ಸಾಯಿಗುರು ಬದುಕಿಸ್ತಾ ಇದ್ದಾರಲ್ಲ, ಏನು ಮಾಡೋದು ಅಂತ ಮೀಟಿಂಗ್ ಮಾಡಿ ಮತ್ತೆ ಕಚ್ಚನನ್ನು ಹುಡುಕಿ ಕೊಂದು ಅವನ ದೇಹದ ಸಾರ ಭಾಗ ತೆಗೆದು ಅದನ್ನು ಮುದ್ದೆ ಮಾಡಿ ಮಧ್ಯೆ ತಂದು ಆ ಮಧ್ಯದಲ್ಲಿ ಬೆರೆಸಿದರು, ಹೆಂಡದಲ್ಲಿ ಬೆರೆಸಿದರು, ಸುರೆಯಲ್ಲಿ ಬೆರೆಸಿದರು. ಅವರು ಮನೆಯಲ್ಲಿ ಒಂದು ಫಂಕ್ಷನ್ ಇಟ್ಟುಕೊಂಡ್ರು. ಶುಕ್ರಾಚಾರ್ಯಗೆ ಊಟಕ್ಕೆ ಹೇಳಿದರು, ಗುರುಗಳೇ ಇವತ್ತು ನಮ್ಮ ಮನೇಲಿ ಒಂದು ಸಮಾರಂಭ, ನೀವು ನಮ್ಮ ಮನೇಲಿ ಊಟಕ್ಕೆ ಬರಬೇಕು ಅಂತ. ಆ ಊಟದಲ್ಲಿ ಆ ಸುರೆಯನ್ನು ಅವರಿಗೆ ಕುಡಿಸಿದರು. ಕಚ್ಚನನ್ನು ಕೊಂದು ಆ ಸಾರ ಭಾಗವನ್ನು ಮಧ್ಯದಲ್ಲಿ ಸೇರಿಸಿ ಆ ಮದ್ಯವನ್ನು ಕೊಟ್ಟರು, ಕುಡೀರಿ ಅಂತ. ಇರಲಿ, ಶಿಷ್ಯರ ಮನೆಯಲ್ಲಿ ಒಂದು ಸಲ ಕುಡಿದ್ರಾಯಿತು ಅಂತ ಇವ್ರು ಕುಡಿದ್ಬಿಟ್ರು. ಮದ್ಯ ಪಾನ ಮಾಡಿದ್ರು, ಕೆಲವು ಸಲ ಮಾಡ್ತಿರ್ತಾರೆ ಪಾರ್ಟಿ, ಒಂದು ಸಲ ಪಾರ್ಟಿಗೆ ಹೋದಲ್ಲಿ ಕುಡಿದ್ಬಿಡೋಣ ಅಂತ ಕುಡಿದ್ಬಿಟ್ರು. ಮನೆಗೆ ಬಂದರು, ಮಲ್ಕೊಂಡ್ರು, ಒಳ್ಳೆ ನಿದ್ದೆ. ಸಾಯಂಕಾಲ ಆಯಿತು, ದನಗಳು ಬಂದವು, ಕಚ್ಚೆ ಬರಲಿಲ್ಲ. ದೇವಯಾನಿ ಅಪ್ಪನನ್ನು ಎಬ್ಬಿಸಿದ್ಲು, ಅಪ್ಪ ದನಗಳು ಬಂದವು ಕಚ್ಚೆ ಬರಲಿಲ್ಲ ಅಂತ. ಮತ್ತೆ ಅದೇ ಹಾಡು. ಮತ್ತೆ ಶುಕ್ರಾಚಾರ್ಯರು ಧ್ಯಾನಕ್ಕೆ ಕೂತ್ಕೊಂಡ್ರು. ಧ್ಯಾನದಲ್ಲಿ ಹೊಳಿತು, ದೇವಯಾನಿ ಈ ಸಲ ಮಾತ್ರ ಕಷ್ಟ ಇತ್ತು. ಯಾಕೆ ಅಂದರೆ ಆ ಯೋಗ್ಯರು ನನ್ನ ಶಿಷ್ಯರು ಕಚ್ಚನನ್ನು ಕೊಂದು ಅವನನ್ನು ಮುದ್ದೆ ಮಾಡಿ ಅದನ್ನು ಮಧ್ಯದಲ್ಲಿ ಸೇರಿಸಿ ನನಗೆ ಕುಡಿಸಿದ್ದಾರೆ. ಈಗ ಕಚ್ಚ ನನ್ನ ಹೊಟ್ಟೆಯಲ್ಲಿದ್ದಾನೆ. ನಾನು ಮಂತ್ರ ಪಠನ ಮಾಡಿದರೆ ಆ ಸಲ ನರಿ ನಾಯಿಗಳು ಹೊಟ್ಟೆ ಹೊಡ್ಕೊಂಡು ಬಂದ ಹಾಗೆ ನನ್ನ ಹೊಟ್ಟೆ ಹೊಡ್ಕೊಂಡು ಬರ್ತಾನೆ. ಬೇಕಾ ಹೇಳು ಅಂತಂದು. ಅಯ್ಯೋಯ್ಯೋ ನೀವು ಬೇಕು ನನಗೆ, ಅವು ಕಚ್ಚನ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ತಂದೇನು ಬಿಡ್ತಾರೆ ಯಾರಾದರೂ, ನೀವು ಬೇಕು. ನಾನು ಬೇಕು ಅಂತಂದರೆ ಕಚ್ಚನ ಆಸೆ ಬಿಟ್ಟುಬಿಡು, ಇಲ್ಲ ಕಚ್ಚನೂ ಬೇಕು, ಅದು ಎರಡು ಸಾಧ್ಯನೇ ಇಲ್ಲ. ಹೊಟ್ಟೆ ಒಳಗಿದ್ದಾನೆ ಕಚ್ಚ, ಮಧ್ಯದಲ್ಲಿ ಸೇರಿಕೊಂಡು ಹೊಟ್ಟೆ ಒಳಗಿದ್ದಾನೆ. ಕಚ್ಚೆ ಬೇಕಾದರೆ ನನ್ನ ಆಸೆ ಬಿಡು, ನಾನು ಬೇಕಾದರೆ ಕಚ್ಚನ ಆಸೆ ಬಿಡು, ಇಬ್ಬರೂ ಬೇಕು ಅಂತ ಅವಳು. ಅದು ಸಾಧ್ಯನೇ ಇಲ್ಲ ಅಂತ ಕೂತ್ಬಿಟ್ರು. ಹಾಗೆ ಕೂತು ಒಂದು 5 ನಿಮಿಷಕ್ಕೆ ದೇವಯಾನಿಗೆ ಒಂದು ಐಡಿಯಾ ಬಂತು. ಅವಳು ಹೇಳಿದ್ಲು, ಅಪ್ಪ ಒಂದು ಐಡಿಯಾ ಬಂತು ಅಂದ್ಲು. ಏನು ಹೇಳು? ಒಂದು ಕೆಲಸ ಮಾಡಿ, ನೀವು ಮಂತ್ರ ಜಪ ಮಾಡಿ. ಅದು ಕ್ರಮ ಹೇಗೆ ಅಂದರೆ, ಆ ಮಂತ್ರ ಹೇಳಬೇಕು, ಕಚ ಆಗಚ್ಛ ಅಂತ ಕರಿಬೇಕು, ಅಂದರೆ ಅವನು ಹೊರಗೆ ಬರ್ತಾನೆ. ಮಂತ್ರ ಹೇಳಿದರೆ ಬದುಕ್ತಾನೆ, ಆಗಚ್ಛ ಅಂದರೆ ರೂಪಧಾರಣೆ ಮಾಡಿ ಹೊರಗೆ ಬರ್ತಾನೆ. ಮಂತ್ರ ಹೇಳಿ ಬದುಕಿಸ್ರಿ, ಆಗಚ್ಛ ಅಂತ ಮಾತ್ರ ಕರಿಬೇಡಿ. ಮಂತ್ರ ಹೇಳಿ ಬದುಕಿಸ್ರಿ, ಏನು ಉಪಯೋಗ? ಮಂತ್ರ ಹೇಳಿ ಬದುಕಿಸಿದ್ರೆ ನನ್ನ ಹೊಟ್ಟೆ ಒಳಗೆ ಬದುಕಿ ಒಳಗೆ ಓಡಾಡ್ತಾ ಇರ್ತಾನೆ ಗುರುಗಳೇ ಅಂತ. ಏನು ಮಾಡಲಿ? ಒಂದು ಕೆಲಸ ಮಾಡಿ, ನೀವು ಮೊದಲು ಮಂತ್ರ ಹೇಳಿ ಬದುಕಿಸ್ರಿ, ನಿಮ್ಮ ಹೊಟ್ಟೆಯಲ್ಲಿ ಬದುಕ್ತಾನೆ. ಆಗ ಅವನಿಗೆ ಮಂತ್ರೋಪದೇಶ ಮಾಡಿ. ಮಂತ್ರೋಪದೇಶ ಮಾಡಬಾರ್ದು ಅಂತ ಕೂತಿದ್ರಿ ಇವರು, ಮಂತ್ರೋಪದೇಶ ಮಾಡಿ ಆಮೇಲೆ ಆಗಚ್ಛ ಅಂತ ಕರೀರಿ. ನಿಮ್ಮ ಹೊಟ್ಟೆ ಹೊಡ್ಕೊಂಡು ಹೊರಗೆ ಬರ್ತಾನೆ, ಅಷ್ಟೊತ್ತಿಗೆ ಅವನಿಗೆ ಮಂತ್ರೋಪದೇಶ ಆಗಿರ್ತದೆ. ಅವನ ಕೈಯಲ್ಲಿ ನಾನು ಮಂತ್ರ ಹೇಳಿಸಿ ನಿಮ್ಮನ್ನು ಬದುಕಿಸ್ತೇನೆ ಅಂತಂದು. ಏನು ಐಡಿಯಾ! ಆಗ ಗೊತ್ತಾಯಿತು ಶುಕ್ರಾಚಾರ್ಯಗೆ, ಗಂಡಸರಿಗಿಂತ ಹೆಣ್ಣುಮಕ್ಕಳೇ ಬುದ್ಧಿವಂತರು. ಎಂಥ ಐಡಿಯಾ ಬಂತು ದೇವಯಾನಿಗೆ, ಬೆರಗಾಗಿ ಬಿಟ್ಟರು. ಸರಿ ಹಾಗಾದರೆ ಅಂಥೇಳಿ ಜಪ ಮಾಡಿದರು. ಆಗಚ್ಛ ಅಂತ ಕರೀಲಿಲ್ಲ, ಅವನು ಹೊಟ್ಟೆ ಒಳಗೆ ಬದುಕಿದ. ಮಧ್ಯದಲ್ಲಿ ಸೇರಿ ಹೊಟ್ಟೆ ಒಳಗೆ ಹೋದವನು ಬದುಕಿದ. ಬದುಕಿದಲ್ಲೇ ಕೇಳಿದ, ಗುರುಗಳೇ ನಿಮ್ಮ ಹೊಟ್ಟೆ ಒಳಗಿದ್ದೀನಿ, ಏನು ಮಾಡಲಿ ಅಂತ ಕೇಳಿದ. ತಡೆಯೋ ಮಂತ್ರೋಪದೇಶ ಮಾಡ್ತೀನಿ ಅಂತ ಮಂತ್ರೋಪದೇಶ ಮಾಡಿದರು. ಆಮೇಲೆ ಆಗಚ್ಛ ಅಂತ ಕರೆದರು.
ಶುಕ್ರಾಚಾರ್ಯನ ಹೊಟ್ಟೆ ಹೊಡ್ಕೊಂಡು ಹೊರಗೆ ಬಂದ. ಬಂದು ಕೂಡಲೇ ದೇವಯಾನ ಹೇಳಿದ್ದು, ಓಡೋಗ್ಬೇಡ, ಮೊದಲು ಮಂತ್ರ ಜಪ ಮಾಡಿ ಅವ್ರನ್ನ ಬದುಕಿಸು ಅಂತ. ಮಂತ್ರ ಜಪ ಮಾಡಿ ಬದುಕಿಸಿ ದೇವಯಾನಿ ಇವಳು ಕಚ. ಆಗ ದೇವಯಾನಿ ಹೇಳ್ತಾಳೆ, ಇಷ್ಟು ಮೂರು ಸಲ ನಿನ್ನನ್ನು ಬದುಕಿಸಿದ್ದು, ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಅಂತ. ಕಚ್ಚ ಹೇಳಿದ, ನಿಮ್ಮ ಮನೇಲಿ ಕಸ ಗುಡಿಸಿದ್ದು ನಿನ್ನ ಮದುವೆ ಮಾಡ್ಕೊಳ್ಳಿಕ್ಕಲ್ಲ, ಮಂತ್ರಕ್ಕೋಸ್ಕರ, ಮಂತ್ರ ಸಿಕ್ತು ನಾ ಹೋಗ್ತೇನೆ ಅಂತಿವ. ಆಗ ಪರಸ್ಪರ ಜಗಳ ಆಯಿತು, ಅವರಿಗೆ ಶಾಪ ಕೊಟ್ಕೊಂಡ್ರು. ಹೀಗೆಲ್ಲ ಕಥೆ ಇದೆ. ಅಂತೂ ಮೃತ ಸಂಜೀವಿನಿ ಮಂತ್ರದ ಪ್ರಭಾವ ಇಷ್ಟು. ಇಂಥ ಮೃತ ಸಂಜೀವಿನಿ ಬಲದಿಂದ ಶುಕ್ರಾಚಾರ್ಯರು ದೈತ್ಯರನ್ನು ಬದುಕಿಸ್ತಾ ಇದ್ದರು. ಏನು ಮಾಡಬೇಕು, ದೇವತೆಗಳು ಕಂಗಾಲಾಗಿಬಿಟ್ಟು. ಆವಾಗ ಎಲ್ಲ ತಲೆ ಮರೆಸ್ಕೊಂಡು ಓಡೋಗಿದ್ರು, ಎಲ್ಲ ಎಲ್ಲೆಲ್ಲೋ ಎಲ್ಲೆಲ್ಲೋ ಸೇರಿಕೊಂಡ್ರು. ಆವಾಗ ದೇವತೆಗಳ ತಾಯಿ ಅದಿತಿ ದೇವಿ ಕಶ್ಯಪರಿಂದ ಪಯೋವ್ರತ ಅಂತ ಒಂದು ವ್ರತವನ್ನು ಉಪದೇಶ ಪಡ್ಕೊಂಡು ಪಯೋವ್ರತ ಮಾಡ್ತಾಳೆ. ಫಾಲ್ಗುನ ಶ್ಯಾಮಲೆ ಪಕ್ಷೇ ದ್ವಾದಶಾಹಂ ಪಯೋವ್ರತ. ಫಾಲ್ಗುನ ಮಾಸ ಶುಕ್ಲಪಕ್ಷ ಪಾಡ್ಯದಿಂದ ದ್ವಾದಶಿಯವರೆಗೆ ಪಯೋವ್ರತ ಅಂತ ಒಂದು ಮಾಡಿದರೆ ಒಬ್ಬ ಮಗ ಹುಟ್ಟುತ್ತಾನೆ, ಪ್ರಭಾವಿಯಾದ ಮಗ, ಅವನಿಂದ ನಿನ್ನ ಮಕ್ಕಳಿಗೆಲ್ಲ ಸಂಪತ್ತು ಬರ್ತದೆ ಅಂತ ಕಶ್ಯಪುರುಷಗಳು ಹೇಳಿದರು. ಆವಾಗ ಅದಿತಿ ದೇವಿ ಪಯೋವ್ರತ ಮಾಡ್ತಾಳೆ. ಪಯೋವ್ರತ ಮಾಡಿದಾಗ ಪರಮಾತ್ಮನೇ ಬಂದು ಪ್ರತ್ಯಕ್ಷನಾಗ್ತಾನೆ, ನಾನೇ ನಿನ್ನ ಮಗನಾಗಿ ಹುಟ್ಟುತ್ತೇನೆ ಅಂತ ಹೇಳಿದ. ಆದರೆ ಆ ಪಯೋವ್ರತ ಬಹಳ ಕಠಿಣ, ಇವತ್ತಿಗೂ ಮಾಡ್ತಾರೆ, ಬಹಳ ಕಠಿಣವಾದ ವ್ರತ. ತೀವ್ರೈ ಪಯೋವ್ರತ ಮುಖೈ, ಬಹಳ ತೀವ್ರವಾದ್ದು, ಕಠಿಣವಾದ ಪಯೋವ್ರತ. ಹಾಲಿನಲ್ಲಿ ಮಾತ್ರ, ಹಾಲು ಮಾತ್ರ ಕುಡಿಬೇಕು, ಇನ್ನೇನು ಕುಡಿಯೋ ಹಾಗಿಲ್ಲ. 12 ದಿವಸ ಪಾಡ್ಯದಿಂದ ದ್ವಾದಶಿವರೆಗೆ, ಏಕಾದಶಿ ಅದೂ ಇಲ್ಲ, ದ್ವಾದಶಿವರೆಗೆ ಕೇವಲ ಹಾಲಿನಲ್ಲಿ ಇರಬೇಕು. ಅಂಥ ಕಠಿಣವಾದ ಪಯೋವ್ರತ. ಹಾಲಿನಲ್ಲೇ ಬೇಯಿಸಿ ಅನ್ನ ಮಾಡಬೇಕು, ತಾನು ಊಟ ಮಾಡಬಾರ್ದು, ಹೋಮ ಮಾಡಿ ಬ್ರಾಹ್ಮಣರಿಗೆ ಹಾಕಬೇಕು, ತಾನು ಬರೇ ಹಾಲು ಸಿಕ್ಕ. ಅದು ಎಷ್ಟು, ಒಂದೊಂದು ತಂಬಿಗೆ ಹಾಲಲ್ಲ, ಅದಕ್ಕೇನು ಬೆರೆಸಬಾರ್ದು. ಬಾದಾಮಿ ಪುಡಿ, ಕೇಸರಿ, ಗೋಡಂಬಿ ಎಲ್ಲ ಹಾಕಿ ಮಾಡಿದರೆ 12 ದಿವಸ ಆಗಿ, ಎಷ್ಟು ದಿವಸ ಬೇಕಾದ್ರೆ ಮಾಡ್ಬೋದು. ಶುದ್ಧ ಹಾಲು, ಏನೂ ಬೆರೆಸದ ಶುದ್ಧ ಹಾಲನ್ನು ದಿನಕ್ಕೆ ಒಂದು ಗುಟುಕು ಕುಡಿಬೇಕು ಅಂತ, ಇಲ್ಲದಿದ್ದರೆ ಒಂದು ಲೋಟ. ಈ ರೀತಿ 12 ದಿವಸ ಹಾಲಿನಲ್ಲಿ ಹಾಲು ಮಾತ್ರ ಸ್ವೀಕಾರ ಮಾಡಿ ವ್ರತ ಮಾಡಬೇಕು. ಅದನ್ನು ಮಾಡಿದ್ಲು. ಆಗಲೇ ಪರಮಾತ್ಮ ವಾಮನನಾಗಿ ಅವತಾರ ಮಾಡ್ತಾನೆ. ವಾಮನ ಅವತಾರ ಮಾಡಿ ದೇವೇಂದ್ರನ ಹತ್ರ ಬೇಡಿ 3 ಲೋಕವನ್ನು ಇಸ್ಕೊಂಡು ದೇವೇಂದ್ರನಿಗೆ ಕೊಟ್ಟ ವಾಮನಾವತಾರಿಯಾದಂಥ ಪರಮಾತ್ಮ ಅಂತ ಇಷ್ಟು ಚರಿತ್ರೆಗಳನ್ನು ಹೇಳಿದ್ದಾರೆ. ವಾಮನಾವತಾರದ ಚರಿತ್ರೆ ಇನ್ನು ಮುಂದೆ ಅದು ಸ್ವಲ್ಪ ವಿಸ್ತಾರವಾಗಿ, ತ್ರಿವಿಕ್ರಮನಾಗಿ ಬೆಳೆದದ್ದು ಮತ್ತು ಮತ್ಸ್ಯಾವತಾರ, ಮುಂದೆ ರಾಜರ್ಷಿಗಳ ಚರಿತ್ರೆ, ಕೃಷ್ಣಾವತಾರ, ಇದೆಲ್ಲ ನಾಳೆ ಮುಂದುವರಿಸ್ತೇನೆ. ಕೃಷ್ಣ ಅರ್ಪಣೆ.